विल कांग्रेस टेक सिंपल मेजॉरिटी बीटीएम लेफ्ट नल्ली रामलिंगा रेड्डी मुन्नडे जयनगर दल्ली सौम्य रेड्डी हिन्नडे अप्पनिगे मुन्नडे मगळिगे हिन्नडे सीके राममूर्ति बीजेपी जयनगर दल्ली मुन्नडे बीटीएम लेफ्ट नल्ली रामलिंगा रेड्डी अवरदे जाग अदु अवरु मुन्नडे पडेदुकोंडिरदु ननगे बहळ आश्चर्य अन्सता इल्ल ಆದರೆ ಅದೇ ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಬಹಳ ಪಾಪ್ಯುಲಾರಿಟಿಯನ್ನು ಉಳಿಸ್ಕೊಂಡಂತೂ ಬರಲಿಲ್ಲ. ಬಹಳ ಆಂಟಿ ಇನ್ಕಂಬೆನ್ಸಿ ಇತ್ತು ಅವರಿಗೆ, ಬಹಳ ವಿರೋಧಗಳು ಕಾಂಗ್ರೆಸ್ನಲ್ಲೇ ಇದ್ವು ಅವರಿಗೆ. ಮತ್ತು ಅತ್ಯಂತ ಯಶಸ್ವಿ ಶಾಸಕಿಯಾಗಿ ಕೆಲಸ ಮಾಡಿದ್ರು ಅಂತ ಕೂಡ ಬಹಳ ಜನ ಅನ್ನಲಿಲ್ಲ. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಅಂಡ್ ಸ್ಟ್ರೈಟ್. ಹಾಗಾಗಿ ಬಿಜೆಪಿ ಏನಾದರೂ ಕ್ಯಾಪಿಟಲೈಸ್ ಮಾಡ್ಕೊಳ್ತಾ ಅಂತ ಈ ಹಿಂದೆ ವಿಜಯ್ ಕುಮಾರ್ ಅಂತವರೆಲ್ಲ ಇದ್ದಂಥ ಜಾಗ ಅದು. ಈ ಚಾಮರಾಜಪೇಟೆ ಏನಾಯ್ತು ರೀ ಗೊತ್ತಾಗಬೇಕು ನನಗೆ ಸ್ವಲ್ಪ ಹೊತ್ತಿನಲ್ಲಿ. ಚಿಕ್ಕಪೇಟೆ ಏನಾಯ್ತು ಗೊತ್ತಾಗಬೇಕು. ಬೆಂಗಳೂರಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾಯ್ತು ಗೊತ್ತಾಗಬೇಕು. ಬೊಮ್ಮನಳ್ಳಿ ಏನಾಯ್ತು ಗೊತ್ತಾಗಬೇಕು. ಬೊಮ್ಮನಳ್ಳಿ ಭಾಳ ದೊಡ್ಡ ಫೈಟ್ ಇತ್ತು ಬಿಟ್ವೀನ್ ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ಸತೀಶ್ ರೆಡ್ಡಿ ಇತ್ತು. ಏನಾಯ್ತು ಗೊತ್ತಾಗಬೇಕು. ಪ್ರಾಬಬ್ಲಿ ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗತ್ತೆ ಅದು ಕೂಡ. ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆ. 100+ ಕಾಂಗ್ರೆಸ್ ಮುನ್ನಡೆ, ಬಟ್ ನಾಟ್ ನಿಯರ್ ದಿ ಸಿಂಪಲ್ ಮೆಜಾರಿಟಿ ಯೆಟ್. ನಾಟ್ ನಿಯರ್ ದಿ ಸಿಂಪಲ್ ಮೆಜಾರಿಟಿ ಯೆಟ್. ಮುನ್ನಡೆ ಕಾಯ್ದುಕೊಂಡ ನಾಯಕರಿಗೆ ಬೆಂಗಳೂರಿಗೆ ಬನ್ನಿ ಅಂತ ಬುಲಾವ್ ಕೊಟ್ಟಿದ್ದಾರಂತೆ ಈಗಾಗಲೇ. ಗೆಲ್ಲಬಹುದಾದ ಅಭ್ಯರ್ಥಿಗಳಿಗೆ ಡಿ ಕೆ ಶಿವಕುಮಾರ್ ಕಾಲ್ ಮಾಡಿದ್ದಾಯ್ತಂತೆ. ಬರ್ರಪ್ಪ ಆಮೇಲೆ ಫೋನ್ಗೆ ಚುಚಾಪಾದ್ರೆ ಏನು ಮಾಡೋದು ಅಂತ ಅಲ್ವಾ. ಬೊಂಬಡಿ ನೀವು ಬೆಂಗಳೂರಿಗೆ ಅಂತ. ಬಹುಶಃ ಈಗಲ್ಟನ್ ರೆಸಾರ್ಟು ಇನ್ನೊಂದು ಸಂಜಯ್ ಖಾನ್ ರೆಸಾರ್ಟು ಎರಡೂ ಫಿಕ್ಸ್ ಆಗಿರಬೇಕು. ಮುನ್ನಡೆ ಕಾಯ್ದುಕೊಂಡಂಥ ನಾಯಕರಿಗೆ ಬೆಂಗಳೂರಿಗೆ ಬರ್ರಿ ಅಂತಂದಿದ್ದಾರಂತೆ. ವೈಲ್ ಐ ಆಮ್ ಟಾಕಿಂಗ್, ನಾನು ಮಾತನಾಡ್ತಾ ಇರುವಾಗ ಕಾಂಗ್ರೆಸ್ 105, ಬಿಜೆಪಿ 81, ಜೆಡಿಎಸ್ 21 ಸ್ವತಂತ್ರ ಸರ್ಕಾರವನ್ನು ರಚನೆ ಮಾಡಬಹುದಾ ಕಾಂಗ್ರೆಸ್? ಪ್ರಾಬಬಲಿ ಮಾಡಬಹುದು, ಮಾಡದೆಯೂ ಇರಬಹುದು. ಇದು 105 ಬಂದು ನಿಂತ್ಕೊಂಡ್ರೆ ಯಾರು ಸಪೋರ್ಟ್ ತಗೊಳ್ಬೋದು ಕಾಂಗ್ರೆಸ್? ಈಗ ನಾನು 81+21 ಗಮನಿಸ್ತಾ ಇದ್ದೀನಿ. ಇದೇ ಫಿಕ್ಸ್ ಆಯಿತು ಅಂತಂದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ಸಾಧ್ಯ ಇಲ್ಲ. ಹಾಗನ್ ಮಾತ್ರಕ್ಕೆ ಬಿಜೆಪಿಯವರು ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದರೂ ಮಾಡ್ಬೋದು ಬಿಜೆಪಿಯವರು. ಅವರಿಗಾಗಲೇ ಹೇಳಿದ್ದಾರೆ ಕಪ್ ನಮ್ಮದೇ ಅಂತ. ಕಪ್ ಬಂದರು ಚಿಪ್ ಬಂದರು ನಾವೇ ಗೆಲ್ತೀವಿ ಅನ್ನೋ ಥರದಲ್ಲಿ ಬಿಜೆಪಿಯವರಿದ್ದಾರೆ. ಏನು ಬಂದರೂ ನಾವು ಕಟಿಂಗ್ ಮಾಡ್ಕೋತೀವಿ ಅನ್ನೋ ಥರದಲ್ಲಿ ಬಿಜೆಪಿಯವರಿದ್ದಾರೆ. ಹಾಗಾಗಿನೇ ಕಾಲ್ ಮಾಡ್ಕೊಂಡಿರೋದು. ಬೊಮ್ಮಡ್ರಪ್ಪ ಆಮೇಲೆ ನಿಮ್ಮ ಫೋನ್ ಸ್ವಿಚ್ ಆಫ್ ಆದರೆ ಭಯ ಆಗ್ತದೆ ಅಂತ ಕಾಂಗ್ರೆಸ್ನವರು ಅಂದಿರೋದು. ಶಿರಗುಪ್ಪದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಗರಾಜ್ ಮುನ್ನಡೆ ಪಡೆದುಕೊಂಡಿದ್ದಾರೆ.